ಚಿಕ್ಕೋಡಿ ನಗರದ ಪ್ರತಿಷ್ಠಿತ ಶ್ರೀ ಶಾಂತಪ್ಪಣ್ಣ ಮಿರಜೆ ಬ್ಯಾಂಕಿನ ಸಿಬ್ಬಂದಿ ವರ್ಗದ ಬೀಳ್ಕೊಡುಗೆ ಸಮಾರಂಭ ಸೋಮವಾರ ಜರುಗಿತು. ಸಹಕಾರಿಯ ಪ್ರಧಾನ ವ್ಯವಸ್ಥಾಪಕರಾದ ಕುಮಾರ ಕುಂಬಾರ ಹಾಗೂ ಸುರೇಶ್ ಪೂಜಾರಿವರನ್ನು ಬ್ಯಾಂಕಿನ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗದಿಂದ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಬ್ಯಾಂಕಿನ ಅಧ್ಯಕ್ಷ ಸುರೇಶ್ ಗರಬುಡೆ ಮಾತನಾಡಿ, ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಕುಂಬಾರ ಇವರು ಕಳೆದ 34 ವರ್ಷಗಳವರೆಗೆ ಬ್ಯಾಂಕಿನ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಗ್ರಾಹಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಹಾಗೂ ಬ್ಯಾಂಕಿನ ಏಳಿಗೆಗೆ ಶ್ರಮಿಸಿದ್ದಾರೆ. ಅದರಂತೆ ಸುರೇಶ್ ಪೂಜಾರ್ ಅವರು ಬ್ಯಾಂಕಿನಲ್ಲಿ 24 ವರ್ಷಗಳವರೆಗೆ ಪ್ರಾಮಾಣಿಕವಾಗಿ ಸಲ್ಲಿಸಿದ ಸೇವೆಯ ಕುರಿತು ಮಾತನಾಡಿದರು. ಈ ಇಬ್ಬರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು. ಈಗ ನೌಕರಿ ಸಿಕ್ಕಿದ ಖುಷಿ ಇರ್ತೈತಿ, ನಾವು ಯಾವಾಗಲೇ ನೌಕರಿ ನಾವು ಜಾಯ್ನ್ ಆಗ್ತಾ ಖುಷಿ ಇರ್ತೈತಿ. ಈ ನಿವೃತ್ತಿ ಬರ್ತೀವಿ ಅಂದ್ರೆ ಸ್ವಲ್ಪ ದುಃಖ ಆಗ್ತೈತಿ, ಯಾಕಂದ್ರೆ ಅವರು ನಮ್ಮ ನಿಕಟವರ್ತಿ, ನಮ್ಮ ಕಲಿಗ ಬಿಟ್ಟು ಕೊಡೋದು ಅಷ್ಟು ಕಷ್ಟದ ಮಾತು. ಯಾಕಂದ್ರೆ ಅವರಿಷ್ಟು ದಿನ ನಮ್ಮ ಜೊತೆ ಸ್ನೇಹಜೀವಿಗಳಾಗಿ ಕೆಲಸ ಮಾಡಿದ್ದಾರೆ, ಅವ್ರ ಮಾರ್ಗದರ್ಶಕರಾಗಿ ನಾವು ಅವ್ರ ಜೊತೆ ನಾನು 95 ತನಕ ಒಂದು 1995 ನಾನು ರಜನೆ ಕೊಟ್ಟು ಎರಡೂವರೆ ವರ್ಷ ನಾನು ಜೂನಿಯರ್ ಅಸಿಸ್ಟೆಂಟ್ ಅಂತ ಕೆಲಸ ಮಾಡಿದ್ದೀನಿ. ಅಂದರೆ ಹೆಡ್ ಆಫೀಸ್ನಲ್ಲಿ ಪ್ಲಸ್ ಬೆಳಗಾಂ ಬ್ರ್ಯಾಂಚ್ನಲ್ಲಿ ಅವ್ರ ಜೊತೆ ಒಳ್ಳೆಯ ಸಂಬಂಧ ಇತ್ತು. ಅದರ ನಂತರ ಶಂತಪ್ಪನ ಮಿರ್ಜಿ ಅವರ ಆಶೀರ್ವಾದದಿಂದ ನಾನು ವರ್ಷ 98 ನಿರ್ದೇಶಕನಾದೆ, ಅದರ ನಂತರ ಉಪಾಧ್ಯಕ್ಷನಾದೆ, ಈಗ ಅಧ್ಯಕ್ಷನಾಗಿದ್ದೀನಿ. ನಿಮ್ಮ ಜೊತೆ ನೌಕರಿ ಅಂದರೆ ಹೆಂಗ, ಬಹಳಷ್ಟು ನಾವು ಯಾರಾಗಲಿ ಕೆಲಸ ಮಾಡಬೇಕಾದ್ರೆ ಭಕ್ತಿ ಇರಬೇಕಾದ್ರೆ ಶ್ರದ್ಧೆ ಇರಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೆ ಅಂದರೆ ನಾನು ಶುಗರ್ ಫ್ಯಾಕ್ಟ್ರಿಯಲ್ಲಿ ಬೆಳೆದೀನಿ, ಈ ಬ್ಯಾಂಕ್ನಲ್ಲಿ ಬೆಳೆದೀನಿ, ನಾನು ಹೇಳೋದಿಷ್ಟೇ, ನಾವು ಯಾವ ಕೆಲಸ ಮಾಡ್ತೀವಿ ಅಲ್ಲಿ ಭಕ್ತಿ ಇರಬೇಕು. ಅಂದರೆ ನಾವು ಟಾಟಾಚಾರ ಕೆಲಸ ಮಾಡಬಾರ್ದು. ಅಂದರೆ ನಾವು ಮಾಡೋ ಕೆಲಸದಲ್ಲಿ ಪ್ರೀತಿ ವಿಶ್ವಾಸ ಎಲ್ಲರ ಇದು ಕುಟುಂಬಿದ್ದಾಗ, ಬ್ಯಾಂಕ್ ಅಂದ್ರೆ ಕುಟುಂಬಿದ್ದಾಗ ನಾವೆಲ್ಲರೂ ಕೂಡಿ ನಮ್ಮ ಗ್ರಾಹಕರ ಬಗ್ಗೆ ಆಗಲಿ ಸದಸ್ಯರ ಬಗ್ಗೆ ಆಗಲಿ ಕಾಳಜಿ ಬೇಕು. ನಮ್ಮ ಸಂಸ್ಥಾಪಕರು ಏನು ಹೇಳ್ತಿದ್ರು, ಈಗ ಲೋನ್ ಕೊಟ್ಟರೆ ಅವ್ರ ಅಭಿವೃದ್ಧಿ ಹೊಂದಬೇಕು, ಅವ್ರ ಬಗ್ಗೆ ಕಸ್ಟಮರ್ ಬಂದ್ರೆ ಅವ್ರ ಬಗ್ಗೆ ಕಾಳಜಿ ಇರಬೇಕು. ಇನ್ನು ಭಾಳ ಸಲ ನಾನು ಹೇಳ್ತಾ ಇರ್ತೀನಿ, ನೀವು ಹೆಂಗೆ ಕೆಲಸ ಮಾಡ್ಬೇಕಂದ್ರೆ ಬರೇ ಸ್ಕೂಲಿಗೆ ಟೀಚರ್ ಬಂದಂಗೆ ಅಥವಾ ಸ್ಕೂಲಿಗೆ ಬಂದಂಗೆ ಆಗ್ಬಾರ್ದು, ಅವ್ರ ಬಗ್ಗೆ ಕಾಳಜಿ. ಅವ್ರ ನಾವೆಲ್ಲ ಬದುಕಾಕ ಸಾಧ್ಯತೆ ನಾವು ನಿಮ್ಮ ಈ ಸಂಸ್ಥೆ ನಡೀಬೇಕಂದ್ರೆ ಅವ್ರ ಮಹತ್ವ ಭಾಳ ಐತಿ. ಈಗ ಪ್ರೆಸೆಂಟ್ಲಿ ಈಗ ಬ್ಯಾಂಕ್ ನಡೆಸೋದು ಅಷ್ಟು ಈಜಿ ಇಲ್ಲ, ಈಗ ಕೋಆಪರೇಟಿವ್ ಸೊಸೈಟಿ ಭಾಳಷ್ಟು ಅದಾವ. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಶ್ರೀನಿವಾಸ್ ಅನಗಳ ಹಾಗೂ ಬಸವರಾಜ್ ಅವಟೆ ಮಾತನಾಡಿದರು. ಆದರೂ ಸಹಿತ ನಮ್ಮೊಂದು ಹರಿಭಷಮ್ ಆಗಿತ್ತು ಸರ್, ನಮ್ಮೊಂದು ಈಗಾಗಲೇ ಹರಿಭಷಮ್ ನಾವು ಗೌಡ್ರಿಗೆ ಮಾಡಿದ್ದೀವಿ, ಬೇಕಾದ್ರೆ ಅದನ್ನು ನೋಡ್ರಿ ಹೋಗಿ ಕೊಡ್ರಿ. ಅವರು ಅದನ್ನು ಏನೇನಪ್ಪ ಅಂತ ಸ್ಟೇಟ್ಮೆಂಟ್ ಅವ್ರು ತೋರಿಸು, ಅದನ್ನು ನಾವು ಕೇಳ್ತಾವು ಏನಪ್ಪ ಅಂತ ಹೇಳಿದ್ರು. ಅದರ ಪ್ರಕಾರವಾಗಿ ಆ ಸ್ಟೇಟ್ಮೆಂಟ್ ಅಂತ ತೋರಿಸಿದಾಗ ಒಂದು 50% ಒಪ್ಪಿಕೊಂಡಂತೆ ಆಯಿತು. ಮುಂದೆ ಅವ್ರು ಹೇಳಿದ್ರು ಏನಿಲ್ಲ, ನಮ್ಮ ಬ್ಯಾಂಕ್ನಿಂದ ಗೋಲ್ಡ್ ನಮ್ಮ ಇನ್ಸ್ಕ್ರಿಪ್ಷನ್ ಬರ್ತಾರೆ, ಆ ಇನ್ಸ್ಕ್ರಿಪ್ಷನ್ ಆದಮೇಲೆ ನಾವು ಇನ್ನೂ ಹೇಳ ಮಾಡ್ಕೊಂಡು ಅದೇ ಪ್ರಕಾರವಾಗಿ ಅಗ್ನಿಮನ ಸದರಿಗೆ ಅವರು ನಮ್ಮ ಸಿಬ್ಬಂದಿ ವರ್ಗದವರು ಕಲ್ಲೋಪ ಇನ್ಸ್ಪೆಕ್ಷನ್ ಮಾಡಿದಾಗ ಅವರು ನೂರಕ್ಕೂರ ಎಸ್ ಅವರು ಹಾಗಾಗಿ ನಮ್ಮ ಕುಮಾರ್ ಸರ ನಮ್ಮೇನು ಸ್ಕೂಲ್ ಹಾಸಬೇಕಾಗಿತ್ತು ಏನು ಗೊತ್ತಾಗಲಿಲ್ಲ. ಸೇವಾ ನಿವೃತ್ತಿ ಹೊಂದಿರುವ ಕುಂಬಾರ ಹಾಗೂ ಪೂಜಾರಿ ಇವರನ್ನು ಆತ್ಮೀಯವಾಗಿ ಸತ್ಕರಿಸಿ ಬೀಳ್ಕೊಡಲಾಯಿತು. ಸಮಾರಂಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಅನಿಲ್ ಸಸಲಗೆ, ಯಶವಂತ ಮಿರ್ಜಿ, ಈರಪ್ಪ ಹಂಪಣ್ಣವರ, ಸಂಜು ಕುಮಾರ್ ಪಾಟೀಲ್, ಮಹಾವೀರ ಪಾಟೀಲ್, ಮಹಂತೇಶ್ ಬಾತೆ, ರವಿಕುಮಾರ್ ರೋಕಡೆ, ಅಶೋಕ್ ದಾನವಾಡೆ, ಅಮರನಾಥ್ ಬಸರಗಿ, ಮಾಲಾ ದೇಸಾಯಿ, ಮಹೇಶ್ ಲಡಗೆ, ಜಿತೇಂದ್ರ ಸಾಂಗ್ಲೆ, ಮಹಾವೀರ ಮಿರ್ಜಿ, ಅಜಿತ್ ಅಕ್ಕೋಳೆ, ಸಂಜಯ್ ಶಿರಗುಪ್ಪಿ, ಬಸವರಾಜ್ ಪಾಟೀಲ್, ಉದಯ್ ಮಾನೆ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮುಖ್ಯ ಲೆಕ್ಕಾಧಿಕಾರಿ ರಾಜ್ ವಂದೂರರ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು.